ಬಂದಲ್ಲಿ ಈ ತರ ರಿಸೀವ್ ಹಾಕ್ಬಿಟ್ರು. ಈಗ ಯಾವ ಬೀಜ ತಾಕ ಕಡ್ಲೆ ಬೀಜ ಕಡ್ಲೆ ಬೀಜ ಎಣ್ಣೆ ಹಾ ಇದು ತುಗುರು ಬಿಡ ಎಣ್ಣೆ ಮತ್ತೆ ಆಮೇಲೆ ನಮಗೆ ಬರಕ ಇಶೇಷ್ಟಿಗೆ ಬರಕ ಬಂದವ ಅವು ಬರಕ ಸಂತಿಗೆ ಇವತ್ತಿಗೆ ಒಂದು ವರ್ಷ ಆದರನ ಯಾರಿಗೆ ಕೊಟ್ಟಿಲ್ಲ ರೈತರಿಗೆ ಮುಡಸಬಲ್ರು ಯಾವ ಏನಂತಾರ ಕೇಳಿದ್ರ ಏನಂತಾರ ನೀವು ಇವತ್ತು ನಾಳೆ ಆಗ್ಯಾವ ಮತ್ತೆ ಎಷ್ಟ್ ಕೊಡ್ತೀವಿ ಡೇಟ್ ಅಂತ ಯಾವ ಡೇಟ್ ಹೇಳಿ ಬಂದು ಒಂದು ಎಲ್ಲ ಎಲ್ಲ ಮೂಲೆ ಕೊಡ್ರಿ ಕಾಸ್ಟ್ ಕೊಡ್ರಿ ಎಲ್ಲ ರೈತರಿಗೆ ಒಂದು ಡಾಕ್ಯುಮೆಂಟ್ ಹಿಡ್ಕೊಂಡ್ರನ ಯಾವುದು ಕೊಡ್ರಿಲ್ಲ ಈಗ ಎಷ್ಟು ಮಂದಿ ವಿತರಣೆ ಮಾಡ್ಯಾರ ಅಂತಾರೆ ಬರಕ ಕಡ್ಲೆ ಬೀಜ ಅವರ ಜನರಲ್ ಕೊಡ್ರ ಜನರಲ್ ಜನರಲ್ ಕೊಡ್ರ ಸರ್ ಎಸ್ಎಸ್ಟಿ ಒಟ್ಟ ಕೊಟ್ಟೇ ಇಲ್ಲ ಬರಕ ಸರ್ ಜನರಲ್ 340 ಪ್ಯಾಕೆಟ್ ಸ್ಟಾಕ್ ಇದೆ ಹೋನ್ರಿ ಜನರಲ್ गोलमाल आगे रात्रि रात्रि मार्केट रैतरी मुटी कड़ी बरतार कड़ी मेसेज रामेश आम राठौर सर आम गंगा गंगा बेगे रिसीव्री मत राठौर सर रिसीव प्रतियो यार इन पोलिस इलाके नमेर ಮತ್ತೆ ತಮ್ಮಿ ಚೆನ್ನದವ ಕರೆಕ್ಟ್ ಹಸಿ ಇದ್ದ ಟೈಮ್ನಾಗ ಬೀಜ ಗೊಬ್ಬರ ಕೊಡಲ್ಲ ನಮ್ಗೆ ಎಲ್ಲ ಹಸಿ ಎಲ್ಲ ಆರಿಕೊಂಡು ಹೋಗಿಂದ ಅವನ್ ಬೀಜ ಗೊಬ್ಬರ ಕೊಟ್ಟು ನಮ್ಗೆ ಒಪ್ಪಿಗಿಲ್ಲ ಟೈಮ್ ಸರಿ ಕೊಡಂಗ ನಮ್ಗೆ ಮಾರಾಟ ಇಲ್ಲ ಭಾಳ ತೊಂದ್ರೆ ರೈತರು ಭಾಳ ತೊಂದ್ರೆ ಇಲ್ಲ ನೀವು ಏನಂತ ಕೇಳಿದ್ರೆ ಹೊರಗಡೆ ಏನ ಬೆಲೆ ಮಾರ್ತಾ ಆ ಬೆಲೆಗೆ ಮಾರ್ಕೇನಕತ್ತರ ಇಲ್ಲಿ ಮಾರ್ಕೆಂತಾರಷ್ಟೇ
ಬೆಲ್ಲ ಕೇಳಿದ್ರೆ ಏನಿಲ್ಲ ಅಂತ ನಿಜವಾದ ರೈತ ಡಾಕ್ಯುಮೆಂಟ್ಸ್ ಅಂದ್ರೆ ಬೀಜ ಕೊಡಕಿಲ್ಲ ಲೋಡ್ ಗಟ್ಟಲೆ ಕಳ್ಳ ಮಾರಾಟ ಇಲ್ಲೇ ಆಲಾಪುರದಾಗ 750 ರೂಪಾಯಿ ಕೊಡ್ತಾರೆ ನೀವು ಏನು ಹೇಳ್ತೀರಿ ಅಣ್ಣ ಮಾತಾಡಿ ಕಾಸಿ ಮುರಾರ ಅವರು ಏನಾಗಿತ್ತು ಬಹಳ 3 ದಿನದ ನಂತರದಿಂದ ನಾವು ಇಲ್ಲೇ ಬೀಜಕ್ಕೆ ಬಂದಿವಿ ಕಡ್ಲಿ ಬೀಜಕ್ಕೆ ಕಡ್ಲಿ ಬೀಜಕ್ಕೆ ಬಂದಪ್ಪ ಅಂದ್ರೆ ಈ ಕಾಸ್ಟ್ ಪ್ರಾಣಿ ಮತ್ತೆ ಆಧಾರ್ ಕಾರ್ಡ್ ಎಲ್ಲ ಕಂಪಲ್ಸರಿ ತಂದ್ರನ ಇಲ್ಲಿ ಇಲ್ಲಿ ತಡೆ ಕಿಡಿಕಿ ಟೋಕನ್ ತಗೊ ಕೊಡೋಕಾಯ್ತಪ್ಪ ಇಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು 3-3 ತಾಸು ಆಗ್ತಾ ಅಲ್ಲಿ ನಿಂತ್ಕೊಂಡು ಮಾಡೋಕೆ ತಗೊ ಕೊಡೋಕಾಯ್ತಪ್ಪ ಅಂದ್ರೆ ಅಲ್ಲಿ ಕಿಡಿಕಿ ಸೈಡ್ ಅಲ್ಲಿ ನಿಂತ್ಕೊಂಡು ಕೇಸಿ ಅವರು 3-3 ತಾಸು ಒಬ್ಬೊಬ್ಬರಿಗೆ ಕೊಡ್ತಾರೆ ಅಲ್ಲಿ ಕೊಟ್ಟಪ್ಪ ಅಂದ್ರೆ ಅಲ್ಲಿಂದ ತಗೊಂಡು ಹೋಗಿ ಅಲ್ಲಿ ಇದು ಟೋಕನ್ ತಗೊಂಡು ಹೋಗಿ ಅಲ್ಲಿ ಕ್ಯೂನಪ್ಪ ಅಂದ್ರೆ ಅಲ್ಲಿ ಕ್ಯೂ ನಿಂದಿರ್ಬೇಕು ಕ್ಯೂ ನಿಂದಪ್ಪ ಅಂದ್ರೆ ಅಲ್ಲಿ ಏನ್ ಮಾಡ್ತಾರ ಗಲಾಟೆ ಗಲಾಟೆ ಒಬ್ಬರಿಗೆ ಒಟ್ಟ ಏನಪ್ಪ ಅಂತಂದ್ರೆ ನಿನ್ನೆ 200 ಜನ ಇದ್ರು ಇನ್ನೂ 300 ಜನ ಇದ್ರು ಅಲ್ಲಿ ಅಷ್ಟು 6 ಗಂಟೆ ಆಯ್ತು 5-6 ಗಂಟೆ ಕಾಯ್ದಿವಿ 6 ಗಂಟೆ ಕಾಯ್ದು ಕರೆಂಟ್ ಇಲ್ಲಪ್ಪ ಇದ್ರೆ ಏನಿಲ್ಲ ನಾವು ಮುಚ್ಕೊಂಡು ಹೋಗ್ತಂದ್ರೆ ಟೋಕನ್ ಇದ್ರೆ ನಮ್ಮ ಕೆಲವೊಬ್ಬರಿಗೆ ಬೆಸ್ಟ್ 35 ಜನ ನೆಕ್ಸ್ಟ್ 35 ಜನ ಕಲ್ಲ ನಿನ್ನೆ 35 ಜನಕ್ಕೆ ನೆಕ್ಸ್ಟ್ ಇದು ರಿಸೀಡ್ ಹಾಕಿ ಕೊಡ್ರು ನಾವು ಇದ್ರೆ ರಿಸೀಡ್ ಹಾಕಿ ಕೊಡ್ರಿ ಸರ್ ನಾವು ರಿಸೀಡ್ ಹಾಕಿ ಕೊಡಲ ಅಂದ್ರೆ ನಮಗೀಗ ಮತ್ತೆ ನಿಂತು ಮತ್ತೆ ನಾಳೆ ಬಂದು ಕಿಸಿ ತಗೊಳಕಾಗಲ್ಲ ಮತ್ತೆ ಈಗ ಮತ್ತೆ ರೈತರು ಬರ್ತಾರೆ ರೈತರು ಬಂದಾಗ ನೀವು ಮುಂದೆ ಬಂದ್ರಿ ನೀವು ಹಿಂದೆ ಬಂದ್ರಿ ಅಂತ ಅನ್ಕಿಸಿ ನಾವು ಮುಂದೆ 2 ದಿನ 3 ದಿನ ಕಾಯ್ದೀವಿ ನಮಗೆ ಫಸ್ಟಿಂಗ್ 1 ನಂಬರ್ ಹೇಳ ನಂಬರ್ ಇದ್ರೆ ಈ ತರ ಹಾಕಿ ಕೊಡ್ರಿ ಅಂತ ಅನ್ಕಿಸಿ ಕೇಳಿದ್ವಿ ಅವರು ಸರ್ ಡಾಕ್ಟರ್ ಸರ್ ಅವರೆಲ್ಲ ಸೈನ್ ಮಾಡಿ ಕಿಸಿ ಕೊಟ್ರ ಇದು ಮತ್ತೆ ಇವತ್ತು ಕೊಡ್ತಾ ಅಂತ ಹೇಳಿ ಕಿಸಿ ಹೇಳಿದಾಗ ಇವತ್ತಿನ ಡೇಟ್ ಹಾಕ್ಯಾರ ಇವತ್ತಿನ ಡೇಟ್ ಹಾಕಿ ಕೊಟ್ರ ಈಗ ಅಂದ್ರೆ ಏನಂತಾರ ಫೋನ್ ಮಾಡಿದ್ರೆ ರಿಸೀವ್ ಮಾಡಿಬಿಡ್ರು ಒಳಗಿದ್ದವ್ರು ಯಾರಿದಿಲ್ಲ ಒಟ್ಟು ಒಬ್ರು ಯಾರು ಹಚ್ಕೊಳ್ಳಿಲ್ಲ ರೈತರು ಯಾವ್ದು ಎಷ್ಟಿಗೆ ಯಾವ ಬರ್ಕ ಮುಟ್ಟಿಲ್ಲ ಪ್ರತಿಯೊಂದು ಇದು ಬೀಜ ಸಂಸ್ಥೆಗೆ ಬ್ಲಾಕ್ ಮಾರ್ಕೆಟ್ ಇದ್ದಾರ ಮೇಲಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿಲ್ಲ ರೈತರಿಗೆ ಯಾಕೆ ಗೌರ್ಮೆಂಟ್ ಬಂದು ಮಾನು ಇವ್ರು ಯಾಕೆ ರೈತರಿಗೆ ಕೊಡವಲ್ರ ನಮ್ ಕೊಂಡಿದ್ರೆ ಪಾಣಿ ತಗೊಂಡ್ಬಂದ್ರು ಸಣ್ಣ ರೈತರು ಪಾಣಿ ತಗೊಂಡ್ಬಂದ್ರೆ ನಮ್ ಕೊಂಡಿದ್ರೆ 400 ರೂಪಾಯಿ ಇಲ್ಲಿ 100 ರೂಪಾಯಿ ನಿನ್ನೆ 400 ಕ್ವಿಂಟಲ್ ಕಡ್ಲಿ ಬಾ ಅಂತ ಹೇಳ 200 ಕ್ವಿಂಟಲ್ ಬಾ ಅಂತ ಅಂದ್ರು 200 ಕ್ವಿಂಟಲ್ ಹೊರಗಡೆ ಹೋಗುತ್ತೆ 200 ಕ್ವಿಂಟಲ್ ಹೊರಗಡೆ ಹೋಗೈತೆ ಅದ ಯಾಕೆ ಇವ್ರ ಹಿಂಗ್ ಯಾಕೆ ಮಾಡಕತ್ತಾರ ಅಂತ ಕೇಳಕತ್ತೀವಿ ನಾವು 400 ಕ್ವಿಂಟಲ್ ಎಲ್ಲಿಂದ ಬಂದೈತೆ ಇನ್ನ 200 ರೈತರು ಮುಂಜಾನೆ ಬಂದು 6 ಗಂಟೆ ಕುಂತ್ಕೊಂಡಾರ ಅವ್ರು ನೀರ್ ಕುಡ್ದಲ್ಲ ಇಲ್ಲಿ ಏನ ಚಾ ಬಾಟ್ಲ ಪೊಲೀಸ್ ಇಲಾಖೆ ಸಂಸ್ಥೆಗೆ ನಮಗೆ ಎಲ್ಲರೂ ಪ್ರತಿಯೊಬ್ಬರಿಗೆ ರಕ್ಷಣೆ ಕೊಟ್ಟರ ಪೊಲೀಸ್ ಇಲಾಖೆ ಸಂಸ್ಥೆಗೆ ಅವ್ರ ಅಧಿಕಾರಿಗಳಿಗೆ ಹೇಳಿದ್ರು ಬೀಜ ಕೊಡ್ರೆ ಅವರಿಗೆ ಪಾಪ ನಿಂತಾರ ಅಂತ ಹೇಳಿದ್ರ ಸಂಸ್ಥೆ ಪೊಲೀಸರ ಸಂಸ್ಥೆ ರೈತರಿಗೆ ಪೂರ್ತಿ ಪೂರ್ತಿ ಮೋಸ ಏನೇನಿಲ್ಲ ಒಟ್ಟ ಪೊಲೀಸ್ ಇಲಾಖೆ ಸಂಸ್ಥೆ ಹೇಳಿದ್ರ ಸಂಸ್ಥೆ ಕೊಡೋಣ ಇವ್ರ ಯಾಕೆ ಹಿಂಗ್ ಮಾಡಕ್ ಮುಂಜಾನೆ ಕೊಡ್ತೀವಿ ಇಷ್ಟನೇ ಯಾಕೆ ಬಂದ್ ಮಾಡಿದ್ರಿ ಅದಕ್ಕೆ ಉತ್ತರ ಕೊಡ್ರಿ ಮೊದ್ಲು ಅದ್ ಕಳ್ಳ ಮಾರ್ಕೆಟ್ ಮಾಡ್ತೀರಿ ಕಳ್ಳ ಮಾರ್ಕೆಟ್ ಮಾಡ್ತೀರಿ ಏನ್ ಮಾಡಿದ್ರಿ ನೀವು ನಮಗ ನಿಮ್ದೇ ಮಾನ ಬರ್ರಿ ಮುಂದ ಬರ್ರಿ ಮನೆ ಬರ್ಲಿ ಏಡಿ ಬರ್ತಾನೆ ಹಿಂಗ ಕುಂದ್ರು ನೋಡಮ್ಮ ಬೀಜ ಅವ್ರು ಕೊಟ್ಟಗಳ ಮಂದಿ ಮಾಡಕ್ ನಿಮ್ಮ ನಮಸ್ಕಾರ ಸರ್ ನಮಸ್ತೆ ರೈತ ಸಂಪರ್ಕ ಕೇಂದ್ರ ಮಸ್ಕಿ ಎಂದು ಮಾತಾಡ್ತಾ ಇದ್ದೀನಿ ಇಲ್ಲಿ ಏನಾಗಿದೆ ಅಂದ್ರೆ ಈಗಾಗಲೇ ನಮಗೆ ಒಟ್ಟು 1100 ಕ್ವಿಂಟಲ್ನಷ್ಟು ಕಡಲೆಯನ್ನು ಈ ವರ್ಷದ ಹಿಂಗಾರು ಹಂಗಾಮಿಗೆ ಬೇಡಿಕೆಯ ಪ್ರಕಾರ ಅವರು ಇಲಾಖೆಯಿಂದ ಸಪ್ಲೈ ಮಾಡ್ತಾ ಇದ್ದಾರೆ ಅದರ ಪೈಕಿ 1100 ಪೈಕಿ ನಾವು ಈಗಾಗಲೇ 872 ಹೆಚ್ಚು ಕಡಿಮೆ 850 ಕ್ವಿಂಟಲನ್ನು ಈಗಾಗಲೇ ವಿತರಣೆ ಮಾಡಿದ್ದೀವಿ ರೈತರಿಗೆ ಅದು ರೈತರು ಬಂದಾಗ ಕ್ಯೂ ಪ್ರಕಾರ ನಿಂದಿಸಿ ಅವರಿಗೆ ಒಂದು ಅವರ ದಾಖಲಾತಿಗಳನ್ನು ತೊಗೊಂಡು ಆಧಾರ್ ಕಾರ್ಡನ್ನು MIS ಅಲ್ಲಿ ಹಾಕಿ ಅವರಿಗೆ ಅವರು ಈಗಾಗಲೇ ಯಾವುದಾದ್ರೂ ಮುಂಗಾರು ಹಂಗಾಮಿನಲ್ಲಿ ಬೀಜ ತಗೊಂಡು ದಾಖಲಾತಿಗಳು ಆವಾಗ ಸಿಗ್ತಾವೆ ಒಂದು ವೇಳೆ ತೊಗರಿಗೆ ತೊಗೊಂಡಿದ್ರೆ ತೊಗರಿ ತೊಗೊಂಡಿಯಪ್ಪ ನೀನು ಕೊಡೋಕೆ ಬರೋಲ್ಲ ಅಂತ ಹೇಳ್ತೀವಿ ತೊಗೊಂಡಿಲ್ಲ ಅಂದರೆ ಕಡ್ಲಿ ಕೊಟ್ಟು ಕೊಡಿಸೋಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಆಮೇಲೆ ಒಬ್ಬರಿಗೆ 1 ಎಕರೆಗೆ 1 ಪ್ಯಾಕೆಟ್ ಅಂದರೆ 20 ಕೆಜಿ ಕೊಡ್ತಾ ಇದ್ದೀವಿ ಅದರಂಗೆ
ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸರ್ಕಾರದ ನಿಯಮ ಇರೋದ್ರಿಂದ 5 ಎಕರೆ ಅಂತ ನಾವು ಕೊಡ್ತೀವಿ. 5 ಎಕರೆ ಅಂದ್ರೆ 1 ಕ್ವಿಂಟಲ್ ಕೊಡ್ತೀವಿ. 6 ಎಕರೆ ಇದ್ದವಂಗೆ 5 ಎಕರೆಗೆ ಕೊಡ್ತೀವಿ. ಎಲ್ಲರಿಗೂ ಕೊಡೋಂಥ ಒಂದು ವ್ಯವಸ್ಥೆ ಮಾಡಲಾಗಿದೆ. ಇಷ್ಟೆಲ್ಲ ಸರಿಯಾದ ರೀತಿಯಲ್ಲಿ ನೀವು ಸರಬರಾಜು ಮಾಡಿದ್ದರೂ ಕೂಡ ರೈತರು ಯಾಕೆ ಈ ಥರದ ರಸ್ತೆ ರೋಕ ಮಾಡುವಷ್ಟರ ಮಟ್ಟಿಗೆ ಬೆಳೆದ್ರು ಸರ್, ಯಾಕೆ ಸರಿಯಾದ ರೀತಿಯಲ್ಲಿ ವಿತರಣೆ ಆಗಿಲ್ಲ ಅಂತಾರೆ? ಈಗ ರೈತರದ್ದು ಏನಪ್ಪ ಅಂತಂದರೆ ಪ್ರತಿಯೊಬ್ಬರಿಗೂ ನನಗೆ ಬೇಗ ಸಿಗಲಿ ಅನ್ನೋದಿರ್ತದೆ. ಯಾಕಂದ್ರೆ ಈ ವರ್ಷ ಎಲ್ಲರ ಪುಣ್ಯದಿಂದ ಮಳೆ ಚೆನ್ನಾಗಿದೆ, ಕಡ್ಲಿ ಬಿತ್ತಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ಆಸೆ. ಹೀಗಾಗಿ ಅವರು ನೋಕುಲು ಮಾಡ್ತಾರೆ. ಫಸ್ಟ್ಗೆ ನಾವೇ ತಗೋಬೇಕು ಅನ್ನೋ ಆಸೆ ಅವರಿಗೆ. ರೈತರು ಕ್ಯೂನೇನು ಇದ್ರಕ್ಕೂ ಆಗ್ತಾ ಇಲ್ಲ. ನಮ್ಗೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಂದ ಕೂಡ ಎಚ್ಚರಿಕೆ ಬಂದಿದೆ, ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇಲ್ಲ, ಮಾಸ್ಕ್ ಹಾಕ್ತಾ ಇಲ್ಲ, ನಿಮ್ಮ ಮೇಲೆ ಕ್ರಮ ತಗೋತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ವಿಚಾರದಲ್ಲಿ ನಾವು ಕ್ಯೂ ನಿಂದ್ರಿಸೋದಾಗ ಅವರು ಗಲಾಟೆ ಮಾಡೋದು ಸಹಜ ಆಗ್ತದೆ. ಅವರಿಗೆ ಯಾರು ಈಗ ಕೇಳ್ತಾರೆ, ಕೇಳಿದ್ಗಳೇ ಸಿಗಬೇಕು ಅಂತ, ಅದು ಒಂದೊಂದ್ಸಲ ಕಷ್ಟ ಆಗ್ತದೆ. ಕ್ಯೂನೇನು ನಿಂತು ಪ್ರಯಾರಿಟಿ ಮೇಲೆ ತೊಗೊಂಡು ಹೋದ್ರೆ ಎಲ್ಲರಿಗೂ ಸಿಗ್ತಾವೆ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ರು ಕೂಡ ಅವ್ರಿಗೆ ಸಹಜವಾದ ಮನೋಭಾವನೆ ಎಲ್ಲ ನನಗೆ ಬೇಗ ಸಿಗಲಿ ಅನ್ನೋದಕ್ಕೆ ಅದನ್ನು ನಾವು ಪ್ರತಿ ದಿವಸ ಬಂದು ಮಾಡ್ತಾ ಇದ್ವಿ. ನಾನು ಇವತ್ತೂ ಬರ್ತಿದ್ದೆ, ಅಲ್ಲೇ ಗ್ರಾಮ ಸಭೆ ಇದ್ದಿದ್ದರಿಂದ ಕರೀತೀನಿ. ಪ್ರತಿ ಸಲ ಹೀಗೆ ಮಾಡ್ತಾರೆ ಸರ್, ಬಂದಿರತಕ್ಕಂಥ ಅಲಾಟ್ಮೆಂಟಲ್ಲಿ ರಾತ್ರಿ ಏನೈತೆ ಬೇರೆ ಕಡೆ ಸಾಗಾಟ ಮಾಡ್ತಾರೆ, ಮಾರಾಟ ಮಾಡ್ಕೊತಾರೆ ಅಂತ ಆರೋಪ ಮಾಡ್ತಿರ್ತಾರೆ ರೈತರು. ಇದ್ರ ಬಗ್ಗೆ ನೀವೇನಾದ್ರು ಈಗ ಆ ಥರ ಏನಾದ್ರೂ ಆರೋಪ ಬಂದಾಗ ಅದನ್ನು ನಾವು ರೆಡ್ ಹ್ಯಾಂಡ್ ಆಗಿ ಹಿಡಿಯೋ ವ್ಯವಸ್ಥೆ ಮಾಡ್ತೀವಿ. ಈ ಥರ ಆ ಥರ ಗಮನಕ್ಕೆ ಬಂದಿಲ್ಲ. ಯಾಕೆ ರಾತ್ರಿ ಆಗ್ತತೆ ಅಂತ ಹೇಳ್ತಾರಂದ್ರೆ ಈಗ ಲೇಟಾಗಿ ಬರ್ತಾವೆ ಕಡ್ಲಿಗಳು, ಇಲ್ಲಿ ಬಂದು ನಿಂತು ಬಿಟ್ಟಿರ್ತಾರೆ ರೈತರು, ನಮ್ಗೆ ಕೊಡ್ರಿ ಎಟೋ ಥರ ಆಗಲಿ ಅಂತಾರೆ. ಅಂಥವನ್ನೇ ರಾತ್ರಿ 11 ತನಕ ಹಂಚಿದ ಉದಾಹರಣೆಗಳು ಅದಾವೆ, ಎಲ್ಲ ಅರಿಸಿಕೆಯಲ್ಲಿ ಆಗ್ತಾ ಇದೆ. ಇವನು ಶಾಸಕರು ಕೂಡ ನಾನು ಕೇಳ್ತಾ ಇದ್ದಾರೆ, ರಾತ್ರಿ ಕೊಡ್ತಿದ್ರೆ ಇರ್ತಲ್ಲಪ್ಪ ಅಂದರೆ ಸರ್ ಅವ್ರು ಒಯ್ತೀವಿ ಅಂತಾರೆ ಸರ್, ಬಿಡುಗಡೆ ಇಲ್ಲ ಕೊಡಲೇಬೇಕಾಗತ್ತೆ. ಅದಕ್ಕೋಸ್ಕರ ರಾತ್ರಿ ಮಾಡ್ತಾರೆ ಅನ್ನೋದು ಅಪವಾದ, ಅದರಲ್ಲಿ ಯಾವುದೇ ಉರುಳಿಲ್ಲ ಅಂತ ನಾನು ಹೇಳ್ತೀನಿ. ಫೆಸ್ಟಿಸೈಡ್ಸ್ ಆ್ಯಂಡ್ ನಾನ್ ಫೆಸ್ಟಿಸೈಡ್ಸ್ ತಗೊಂಡು ನಂತರ ರೈತರಿಗೆ ಬಿಲ್ಲನ್ನು ವಿತರಣೆ ಮಾಡ್ತಾ ಇಲ್ಲ, ಅವರು ಬಿಲ್ಲು ಕೇಳಿದ್ರಪ್ಪ ಅಂತ ಹೇಳಿದ್ರೆ ಏನು ದೌರ್ಜನ್ಯ ಮಾಡ್ತೀರ, ಏನು ಕಂಪ್ಲೇಂಟ್ ಮಾಡ್ತೀವಿ ಅನ್ನೋ ಒಂದು ಆರೋಪ ಸರ್ ರೈತರಿಂದ, ತಾವೇನು ಹೇಳ್ತಾರೆ ಸರ್? ಈಗ ಬಿಲ್ ಕೇಳಿದವರಿಗೆ ಕೊಡಬೇಕು, ಕೊಡ್ತಾ ಇದ್ದಾರೆ, ವ್ಯವಸ್ಥೆ ಇದೆ. ಅಲ್ಲಿ ಏನಾಗ್ತದೆ, ರೈತ ಯಾರು ಬಿಲ್ ಕೇಳ್ತಾನೆ ಅಥವಾ ಬಿಲ್ ಕೊಟ್ಟಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾನೆ, ಅವನು ಎಷ್ಟೋ ದಾಖಲಾತಿಗಳನ್ನು ತಂದಿರೋಗಿಲ್ಲ ನನ್ನ ಗಮನಕ್ಕೆ ಬಂದಂತೆ, ಅವನು ವಿತೌಟ್ ದಾಖಲಾತಿ ಕೊಡೋ ಅಂತಾನೆ, ಇವ್ರು ಕೊಡೋಂಗಿಲ್ಲ, ಅವತ್ತೇ ಬಿಲ್ಲು ಸಿಗೋದಿಲ್ಲ, ಏನೂ ಇರೋದಿಲ್ಲ ಅಂತ. ಅದನ್ನು ಈ ಥರ ಒಂದು ವ್ಯತ್ಯಾಸಗಳಾಗಿ ಇಲ್ಲ ಬಿಲ್ ಕೊಡೋಂಗಿಲ್ಲ ಅಂತಾರೆ ಅವಳು ಅಂತೇಳಿ ರೈತರ ಅಪವಾದ ಇದೆ. ಆ ಥರ ಏನೂ ಇಲ್ಲ. ಇದಕ್ಕಿಂತ ಮುಂಚೆನೆ ಇದೇ ರೈತ ಸಂಪರ್ಕ ಕೇಂದ್ರದಲ್ಲಿ ರಾತ್ರಿ ಲೋಡ್ ಏನೈತೆ ಬೇರೆ ಕಡೆ ಮಾರ್ಕೊಂಡಿದ್ದಾರಂತೆ, ಸ್ಟ್ರೈಕು ಇದೆಲ್ಲ ಆಯಿತು, ಅದಕ್ಕೆ ಎನ್ಕ್ವೈರಿ ಅಂತ ಮೇಡಮ್ ಅವರು ಬಂದಿದ್ರು, ಅದು ಏನಾಯ್ತು ಸರ್ ಎನ್ಕ್ವೈರಿ? ಏನಂತು ಎನ್ಕ್ವೈರಿ ಫಿಕ್ಸ್ ಆಗಿದೆ, ಎನ್ಕ್ವೈರಿ ಮಾಡ್ತಾ ಇದ್ರೆ ಬರೀ ಅದು ಒಂದೇ ಮಾಡ್ತಾ ಇಲ್ಲ, ಪ್ರತಿಯೊಂದು ಹಂತದಲ್ಲಿ ಮಾಡೋದ್ರಿಂದ ಅದು ಸ್ವಲ್ಪ ತಡ ಆಗಿದೆ. ನೀವು ರೈತರ ಅಪವಾದನೂ ಒಂದು ಅದು ಒಂದೇ ಇತ್ತು, ನಾವು ಪ್ರತಿಯೊಂದನ್ನು ಹಂತ ಹಂತವಾಗಿ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಎಲ್ಲಿ ವ್ಯತ್ಯಾಸಗಳಿದೆ ಗಮನಿಸಿ ಅವರಿಗೆ ಒಂದು ಎಷ್ಟು ತಿಂಗಳಾಗುತ್ತೆ ಸರ್ ಕ್ರಮ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಕೆಲಸ ನಡೆದಿದೆ. 3 ಮಂದಿ ನೇಮಿಸಿದ್ದೆ, ಅದಕ್ಕೆ ಅವರು ಆ ಕೆಲಸದ ಜೊತೆಗೆ ಎನ್ಕ್ವೈರಿ ಮಾಡಬೇಕಾಗಿರೋದು. ಇನ್ನು ಎಷ್ಟು ತಿಂಗಳಾಗುತ್ತೆ ಸರ್? ಮಾಡ್ತಾರೆ, ಇನ್ನೊಂದು 8 ದಿವಸ ಮಾಡಿಸ್ಕೊಡ್ತಾರೆ. ಅದು ಅಂತಿಮ ಅಂತ ಸುಮಾರು ತಿಂಗಳಾಯ್ತು, ಎಲ್ಲ ಇದಾಗಿ ಇದುವರೆಗೂ ಏನೈತೆ ಅದ್ರ ಬಗ್ಗೆ ಯಾವುದೇ ಮಾಡಿ ಕೊಡ್ತಾ ಇದಾರೆ. ಈ ನಡುವೆ ವ್ಯತ್ಯಾಸಗಳಾಗಿ ಟ್ರಾನ್ಸ್ಫರ್ಸ್ ಅದು ಅವು ಇವಾಗಿ ಸ್ವಲ್ಪ ನಿಂತಿರ್ತಾರೆ. ಇನ್ನೊಂದು ಏನಂದ್ರೆ ಸರ್, ಈ ಇಲಾಖೆಯಲ್ಲಿ ಅಧಿಕಾರಿಗಳ ಏನು ಒಬ್ಬರೇ ಇದ್ದಾರೆ, ಆ್ಯಕ್ಚುಲಿ ಔಟ್ಸೋರ್ಸಿಂದ ಒಬ್ಬರೇ ಇರೋದು, ಉಳಿದಾರೆಲ್ಲ ಮೊದಲೆಲ್ಲ ಇಲ್ಲಿ ಕೆಲಸ ಮಾಡಿ ಉಳಿದಾರೆ ಅವರು. ಇಂಥ ರಶ್ ಇದ್ದಾಗ ಕೆಲವೊಬ್ಬರನ್ನ ನಾವೇ ಕರೆದಿರ್ತಾರೆ ಅವ್ರನ್ನ ಆಫೀಸರ್ಸ್, ಅನುಕೂಲ ಆಗುತ್ತೆ ನಮ್ಗೆ ಯಾರು ಕರಿಬೇಕು ಸುಮ್ಮನೆ ಅಂತೇಳಿ ಅವ್ರಿಗೆ ಮಾಹಿತಿ ಇರ್ತದೆ ಅಂತ ಕರೆದಿರ್ತಾರೆ. ಒಂದೊಂದ್ಸಲ ಅವರು ಏನೋ ರೈತರಿಗೆ ಅಸಭ್ಯವಾಗಿ ಮಾತಾಡಿರ್ತಾರೆ, ಅದನ್ನೆಲ್ಲ ಬಂದು ನಾವು ಸರಿ ಮಾಡಿರ್ತೀವಿ, ರಿಕ್ವೆಸ್ಟ್ ಮಾಡ್ತಿರ್ತೀವಿ. ಅಂಥವೇನಾದ್ರೆ ನಾನು ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡು ಅದಕ್ಕೆ ಏನು ಸರಿ ಮಾಡ್ತೀವಿ. ಮಾಡ್ತೀವಿ, ಈಗ ಗಮನಕ್ಕೆ ತರ್ತೀನಿ. ಒಂದು ಟೀಮ್ ಮಾಡಿಬಿಟ್ಟು ಇದು ಕಡ್ಲಿ ಅಂತ ಮುಗಿಲಿ ಅಂತ ಕಾಯ್ತೀರಿ, ನಡಿವೆ ಕೊಟ್ಟರೆ ನಡಿವೆ ಮಾಡಿಬಿಟ್ರೆ ಏನಾಗ್ತದೆ, ಮತ್ತೆ ಹೆಚ್ಚು ಕಡಿಮೆ ಆಗ್ತದೆ. ಇನ್ನೊಂದು 3-4 ದಿವಸದಲ್ಲಿ ಕಡಲೆ ವಿತರಣೆ ಮುಗೀತದೆ. ಒಂದು ದಿವಸ ಅದನ್ನು ಕುಂದು ಅದನ್ನು ಗಂಭೀರವಾಗಿ ಪರಿಶೀಲನೆ ಮಾಡಿ ಪೂರ್ತಿ ಅದನ್ನು ಒಂದು ಟೋಟಲಿ ಇಲ್ಲಿರೋ ಸಿಬ್ಬಂದಿಗಳನ್ನು ಅದ್ರ ಬದಲು ಮಾಡೋ ವ್ಯವಸ್ಥೆ ಮಾಡೋದು ವಿಚಾರ ಇದೆ. ಮಾಡಿ ಈ ಒಂದು ರೈತ ಸಂಪರ್ಕ ಕೇಂದ್ರದ ಎಲ್ಲ ವ್ಯವಸ್ಥೆಯನ್ನು ಸುಸೂತ್ರವಾಗಿ ನಡೆಯುವಂಗೆ ನಾನು ಆದಷ್ಟು ಮಟ್ಟಿಗೆ ಕ್ರಮ ತಗೊಳ್ಳುತ್ತೆ. ಇದಕ್ಕಿಂತ ಮುಂಚೆನೆ ಲಿಂಗಸೂರು ಭಾಗದಲ್ಲಿ ಕಳಪೆ ಬೀಜ ವಿತರಣೆ ಆಗಿ ಇದು ಸೂರ್ಯ ಅಗ್ರಿಕೋಲ್ಸ್ ಸಿಂಧನೂರು ಇದರಿಂದ ಇದಾಗಿತ್ತು ಸರ್, ಅದು ಎನ್ಕ್ವೈರಿ ಏನಂತ ಸರ್? ರೈತರು ಇದು ಮಾಡಿದ್ರು, ಕಂಪ್ಲೇಂಟ್ ಮಾಡಿದ್ರು, ನಮಗೆ FIR ಮಾಡಂದ್ರು, ಕೋರ್ಟ್ ಕೇಸ್ ಮಾಡಂದ್ರು, ಅದು ಎರಡಕ್ಕೂ ನಮಗೆ ಬರೋದಿಲ್ಲ ಅಂತ ಹೇಳಿ ಗಮನಕ್ಕೆ ಬಂತೀವಿ. ಅಧಿಕಾರಿಗಳು ಏನು ಹೇಳಿದ್ರು, ರೈತರಿಗೆ ವಿಜ್ಞಾನಿಗಳ ವರದಿ ಆಧಾರದ ಮೇಲೆ
ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಾಕ ಅವ್ರಿಗೆ ಹಿಂಬರಾಗಿ ಕೊಡ್ರಿ ಅಂತ ಹೇಳಿದ್ರು. ನಾವು ಆ ಥರ ಯಾರು ರೈತರು ಕಂಪ್ಲೇಂಟ್ ಮಾಡಿದ್ರು ಅವರಿಗೆ ಈಗ ನೀವು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಿ ಪರಿಹಾರ ಪಡೀಬಹುದು ಅಂತೇಳಿ ಅಧಿಕೃತವಾಗಿ ಲೆಟರ್ ಕೊಟ್ಟಿದ್ದೀವಿ. ಅದನ್ನು ಅವರು ಮುಂದೆ ಏನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಆ ರೈತರಿಗೆ ಮತ್ತು ಸಂಘಟನೆಗಳಿಗೆ. ರೈತರು ಏನು ಹೇಳ್ತಿದ್ದಾರೆ ಸರ್, ಸಿಂಧನೂರು ಮತ್ತು ಮಸ್ಕಿ ಹುಣಸೂರು ಭಾಗದಲ್ಲಿ ಅತಿ ಹೆಚ್ಚಾಗಿ ಏನೈತೆ ಕಳಪೆ ಬೀಜಗಳು, ಕಳಪೆ ಗೊಬ್ಬರಗಳು ಏನಿದೆ, ಕಳಪೆ ಎಣ್ಣೆ ವಿತರಣೆ ಇದು ಮಾರಾಟ ನಡೆದ ಜಾಲ ನಡೆದಿದೆ. ಅಧಿಕಾರಿಗಳು ಇದುವರೆಗೆ ಯಾವುದೇ ಕ್ರಮ ತಗೋತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ನೀವು ಯಾವ ರೀತಿ ಕ್ರಮ ಈಗ ನಮ್ಮಲ್ಲಿ ಏನು ಕೃಷಿ ಪರಿಸರಗಳ ಪರಿವೀಕ್ಷಕರಾದರೆ ಅವರಿಗೆ ನಾವು ಪ್ರತಿ ವಾರಕ್ಕೆ ಪ್ರತಿ ತಮ್ಮ ಜೂರಿಕ್ಷನ್ದಲ್ಲಿ ಬರುವಂಥ ಎಲ್ಲ ಕೃಷಿ ಪರಿಕರಗಳ ಮಾರಾಟ ಮಳಿಗೆಗಳಿಗೆ ವಿಸಿಟ್ ಮಾಡಿ ಅಲ್ಲಿ ಏನು ಲೋಪದೋಷಗಳಿದಾವೆ ಅವರೆಲ್ಲರಿಗೂ ಕೂಡ ನೋಟಿಸ್ ಕೊಡಬೇಕು, ಇಲ್ಲ ಆ್ಯಕ್ಷನ್ ತೊಗೊಳಕ್ಕೆ ಶಿಫಾರಸು ಮಾಡಬೇಕು ಅಂತ. ಈಗಾಗಲೇ ಪ್ರತಿ ವಾರಕ್ಕೆ ಇಷ್ಟಿಷ್ಟು ಮಂದಿ ಮಾಡಬೇಕು ಅಂತ ಹೇಳಿ ಮಾಡ್ತಾರೆ, ವರದಿ ಕೊಡ್ತಾರೆ, ಅದರ ಮೇಲೆ ನಾವು ಇಲ್ಲಿ ಶಿಫಾರಸು ಮಾಡ್ತಾರೆ. ಮತ್ತು ಈ ಥರ ಏನಂತೆ ಕಳಪೆ ಮಟ್ಟದ ಬೀಜಗಳು ಅವೆಲ್ಲ